हाय फ्रेंड्स, वेलकम टू स्टनिंग मॉम्स। बनी दिन वर्कशीटली ऐन नोड़ो। यस ऑफ कोर्स, वर्कशीट ओत्तक्षर मेलिदे। आई हैव प्रिपेयर्ड अ वर्कशीट हियर, इट्स रिलेटेड ऑन द ओत्तक्षर। फॉर द बेटर रिजल्ट टू टीच ओत्तक्षर वी हैव टू प्रिपेयर वर्कशीट लाइक दिस, बिकॉज वी नो दैट कलरफुल पिक्चर्स मोर अट्रैक्ट्स अवर किड्स। इट हेल्प्स टू मेक फन दैट। After preparing such worksheet, first we should tell the clear instruction that what the child has to do with this worksheet. So friends, so there is a circle. In that I have written jage javattakshara, jage javattakshara. Outside the circles there are many letters like b, na, na, ni, ke, sa, ma, like that. We have to join these letters to make meaningful word. Remember friends, the words which we have written, that should be meaningful. Okay, come let's start. Friends, ill nodi illi ondu circle ide. Aa circle olagade nanu j ge j ottakshara kottidini. Illi aa circle ina horagade kelavondu aksharagalanna bardidini. Aa ondu horagina letters anna naavu olagina ondu circle nalliro letter jothege serisi ನಾವು ಒಂದು ಮೀನಿಂಗ್ಫುಲ್ ಅರ್ಥಗರ್ಭಿತವಾದಂತಹ ಪದವನ್ನು ರಚಿಸಬೇಕು. ಫ್ರೆಂಡ್ಸ್, ನಾನು ಮಧ್ಯ ಮಧ್ಯಕ್ಕೆ ವಿಡಿಯೋದಲ್ಲಿ ಇಂಗ್ಲಿಷ್ ಯೂಸ್ ಮಾಡ್ತಿದ್ದೀನಿ, ಯಾಕಂತಂದರೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ಆದಷ್ಟು ನೀವು ಸ್ವಲ್ಪ ಇಂಗ್ಲೀಷನ್ನು ಯೂಸ್ ಮಾಡಿ, ನಮಗೆ ಅದು ಅರ್ಥ ಆಗುತ್ತೆ. ನಾವು ಕನ್ನಡ ಕಲಿಯೋಕ್ಕೆ ಬಹಳ ಇಂಟ್ರೆಸ್ಟ್ ನಮಗೆ ಇದೆ, ಹಾಗಾಗ್ಬಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗ್ಬಿಟ್ಟು ನಾನು ಅದನ್ನು ಇನ್ಸ್ಟ್ರಕ್ಷನ್ಸನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ ಅಷ್ಟೇ. ಸೊ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ. ಬಿ ಜ ಲ, ಬಿಜ್ಜ ಅಂತ ಬರಲ್ಲ ನೆಕ್ಸ್ಟ್, ಅದಕ್ಕೆ ಯಾವುದಕ್ಕಾದ್ರೂ ಇದೆಯಾ ಅಂತ ಹೇಳಿಬಿಟ್ಟು ನೋಡಿ ಅಂತ ಹೇಳಿ. ಬಿಜ್ಜ ಸ, ಬಿಜ್ಜ ಮ, ಎಲ್ಲದನ್ನು ಟ್ರೈ ಮಾಡಕ್ಕೆ ಹೇಳಿ. ಬಿಜ್ಜನ, ಬಿಜ್ಜನಿಕೆ, ಹಾ ಬಿಜ್ಜಳ, ಎಸ್ ಬಿಜ್ಜಳ, ಬಿಜ್ಜಳ. ಓಕೆ, ನೆಕ್ಸ್ಟ್ ಸ ಜ ನಿಕೆ, ಸಜ್ಜನಿಕೆ. ಫ್ರೆಂಡ್ಸ್, ಇನ್ನೊಂದು ಕಿವಿಮಾತು ಏನಪ್ಪ ಅಂತಂದರೆ, ನಾವು ಎಂತಹ ಒಂದು ಒತ್ತಕ್ಷರವನ್ನು ತಗೋಬೇಕು ಅಂತ ಅಂದರೆ, ನಾವೆಲ್ಲ ಒತ್ತಕ್ಷರ ಕಲಿತ ಮೇಲೆ ಇದನ್ನು ಅದು ಮಾಡೋದು. ಸೊ ಒತ್ತಕ್ಷರವನ್ನು ತಗೊಬೇಕಂದ್ರೆ ಅವನ ಒಂದು ಟೆಕ್ಸ್ಟು, ಅವನು ಯಾವ ಒಂದು ಯೂನಿಟನ್ನು ಕಲ್ತಿದ್ದಾನೋ ಅಥವಾ ಕಲಿತಾ ಇದ್ದಾನೋ ಅದರೊಳಗಿರುವಂತಹ ಒತ್ತಕ್ಷರನೇ ತಗೊಳ್ಳಿ, ಯಾಕಂದರೆ ಆ ಒಂದು ವರ್ಡ್ಸು ಫೆಮಿಲಿಯರ್ ಆಗಿರುತ್ತೆ. ಸೊ ಸಜ್ಜನಿಕೆ, ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾವು ಇದನ್ನು ಕೊಟ್ಬಿಟ್ರೆ ಸಜ್ಜನಿಕೆ ಮಾಡು ಅಂದರೆ ಅವನಿಗೆ ಅಷ್ಟು ಬೇಗ ಆಗೋದಿಲ್ಲ. ಸೊ ಅವನಿಗೆ ಫೆಮಿಲಿಯರ್ ಆಗಿರುವಂತಹ ವರ್ಡ್ಸ್ಗಳನ್ನೇ ಇಲ್ಲಿ ತಗೊಳ್ಳಿ. ಇಲ್ಲಿ ಜಾಗೆ ಜಾವತ್ ತಗೊಂಡಿದ್ದೀನಿ, ನೀವು ಯಾವುದೇ ಒಂದು ಒತ್ತಕ್ಷರಗಳನ್ನು ಬಳಸ್ಕೊಂಡು ನಾವು ಈ ಒಂದು ವರ್ಕ್ಶೀಟನ್ನು, ಈ ರೀತಿಯ ವರ್ಕ್ಶೀಟನ್ನು ಮಾಡಬಹುದು. ಸೊ ಮಜ್ಜನ, ಓಕೆ, ಸಜ್ಜನ, ಕೇಳಿದ್ದೀವಿ ಸಜ್ಜನ ದುರ್ಜನ ಅದೆಲ್ಲ ಕೇಳಿದ್ದೀವಿ. ಸೊ ಆದಷ್ಟು ಅವನಿಗೆ ಫೆಮಿಲಿಯರ್ ಆಗಿರುವಂಥ ವರ್ಡ್ಸ್ಗಳು ಇಲ್ಲಿ ಬರಬೇಕು, ಆ ರೀತಿಯಾಗಿ ನೋಡಿ. ಆಯಿತಾ, ನೆಕ್ಸ್ಟ್ ನೋಡೋಣ. ಇನ್ನು ನೆಕ್ಸ್ಟ್ ಅವನು ಕಂಪ್ಲೀಟ್ ಮಾಡ್ಕೊಂಡ್ಲಿ ಅವನಾಗಿ ಅವನು. ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಜು, ಜಾಗೆ ಜಾವತ್ತು, ಜಾಕೊಂಬು ಜು, ಜಾಗೆ ಜಾವತ್ತು. ಆಯಿತಾ, ಜು, ಗೆಜ್ಜು, ಓಕೆ, ಇದರೊಳಗಡೆ ಗೆಜ್ಜು, ಗುಜ್ಜು, ಗೊಜ್ಜು, ಗೊಜ್ಜು ಬಹಳಷ್ಟು ಕೇಳಿದ್ದೀವಲ್ವಾ, ಬದನೆಕಾಯಿ ಗೊಜ್ಜು ಅದೆಲ್ಲ. ಸೊ ಗೊಜ್ಜು, ಗೆಜ್ಜುಗಾರ, ಗೆಜ್ಜುಗೆ. ನೆಕ್ಸ್ಟು ನಜ್ಜು, ನೆಕ್ಸ್ಟು ಗೊಜ್ಜು ಸವಿ, ಅಂದರೆ ಗೊಜ್ಜು ಸವಿ ಅಂತ ಹೇಳಿಬಿಟ್ಟು. ಸೊ ಈ ಎಲ್ಲ ಒಂದು ವರ್ಡ್ಸ್ಗಳನ್ನು ಪ್ರಿಪೇರ್ ಮಾಡಿದ್ಮೇಲೆ ನಾವು ಅವನಿಗೆ ಇಲ್ಲಿ ಪ್ಲೇಸ್ ಬಿಟ್ಟಿರ್ತೀವಿ, ಅದನ್ನು ತುಂಬಕ್ಕೆ ಹೇಳಬೇಕು. ಸೊ ಈ ಒಂದು ವರ್ಕ್ಶೀಟು ಒತ್ತಕ್ಷರಕ್ಕೆ ರಿಲೇಟೆಡ್ ಆಗಿರುತ್ತೆ. ನಾನು ಹಳೆಯ ವಿಡಿಯೋಸಲ್ಲೂ ಒತ್ತಕ್ಷರಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ವಿಷಯವನ್ನು ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳಿದು. ಸೊ ಹೇಳೋದು ಇಷ್ಟೇ, ಏನಂದರೆ ಆದಷ್ಟು ಫೆಮಿಲಿಯರ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ, ಈಸಿ ಆಗುತ್ತೆ. ಆಮೇಲೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಅನ್ನೋ ಥರ ಸಿಂಪಲಾಗಿ ಕೊಡಿ. ನೆಕ್ಸ್ಟ್ ಬರ್ತಾ ಬರ್ತಾ ವರ್ಕ್ಶೀಟ್ ಸ್ವಲ್ಪ ಕಾಂಪ್ಲೆಕ್ಸ್ ಟೈಪಲ್ಲಿರಲಿ. ಈ ರೀತಿ ಅವನಿಗೆ ಗೊತ್ತಿಲ್ಲದಂತಹ ವರ್ಡ್ಸ್ಗಳನ್ನು ಕೊಡಿ, ಅವನೇ ಪ್ರಿಪೇರ್ ಮಾಡಲಿ. ಸೊ ಫನ್ ಲರ್ನಿಂಗ್ ಆಗುತ್ತೆ, ಸಂತೋಷದಾಯಕವಾಗಿರುತ್ತೆ ಕಲಿಕೆ ಅನ್ನೋದು. ನಿಮಗೆ ಬಹಳಷ್ಟು ವರ್ಕ್ ಇಲ್ಲಿರೋದಿಲ್ಲ,
ಇದನ್ನು ಕಲಿಸ್ಬೇಕು, ಸ್ಟ್ರೆಸ್ ಮಾಡಬೇಕು, ಪ್ರೆಷರ್ ಹಾಕಿ ಹೇಳಬೇಕು, ಇಲ್ಲ. ಅವನಿಗೆ ಕೊಟ್ಬಿಡಿ, ಅವನೇ ಇಂಡಿವಿಜುವಲ್ ಆಗಿ ಇದನ್ನು ಪ್ರಿಪೇರ್ ಮಾಡ್ತಾನೆ, ಇಂಡಿವಿಜುವಲ್ ಕಲಿಕೆ ಆಗುತ್ತೆ. ಸೊ ಅವನಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.